ಅವತ್ತು ನನ್ನ ನಾಡಿನ ಬಡ ಕುಟುಂಬದ ಶ್ರಮಿಕ ವರ್ಗದ ಯುವಕರೇನಿದ್ದಾರೆ, ಆನ್ಲೈನ್ ಲಾಟ್ರಿ ವ್ಯಾಮೋಹದಲ್ಲಿ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೊಂತ ಇದ್ರು. ಈ ರಾಜ್ಯದಲ್ಲಿ ಎಲ್ಲಾ ರೀತಿಯ ಲಾಟ್ರಿಗಳನ್ನ ಬಂದ್ ಮಾಡದಂತ ನಿರ್ಧಾರ ಮಾಡಿದೆ. ಅವತ್ ನಾನು ಮನಸ್ಸು ಮಾಡಿದ್ರೆ ಇವತ್ತು ಯಾವುದೋ ಮಟ್ಟದಲ್ಲಿ ಹಣ ಗಳಿಕೆ ಮಾಡಬಹುದಾಗಿತ್ತು. ಸಾರಾಯಿ ಬಂದ್ ಮಾಡಿದೆ. ಇದೆಲ್ಲ ಒಂದು ಇತಿಹಾಸ ಇದು. ನಾನು ಹಣಕ್ಕೆ ಅವತ್ತು ಬಲಿಯಾಗಲಿಲ್ಲ. ನಾನೊಂದು ಹೆಸರು ಮಾಡಬೇಕು, ಈ ಪಕ್ಷವನ್ನ ಕಟ್ಟಬೇಕು, ಸನ್ಮಾನ್ಯ ದೇವೇಗೌಡರ ಹೆಸರನ್ನ ಉಳಿಸಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿ ಬೆಂಗಳೂರು ನಗರದಲ್ಲಿ ಇದ್ದಾಗ ಪ್ರತಿ ಶನಿವಾರ ಬೆಳಗ್ಗೆಯಿಂದ ರಾತ್ರಿ 12-1 ಗಂಟೆಯವರೆಗೆ ಒಂದು ತುಟ್ಟು ನೀರನ್ನ ಕುಡಿದೆ. ಬಡ ಜನರ ಕಷ್ಟ ಸುಖಗಳನ್ನ ಕೇಳ್ತಕ್ಕಂತ ಒಂದು ಜನತಾ ದರ್ಶನ, ಒಂದು ಅದು ಒಂದು ಐತಿಹಾಸಿಕವಾದ ದಾಖಲೆ ಇದೆ. ಇದೆಲ್ಲವನ್ನ ನಾನು ಮಾಡ್ಲಿಕ್ಕೆ ಕಾರಣ ಈ ನಾಡಿನ ಒಂದು ಜನತೆಯ ಆಶೀರ್ವಾದದೊಂದಿಗೆ ಒಂದು ಸ್ವತಂತ್ರವಾದ ಸರ್ಕಾರವನ್ನ, ಜನತಾದಳದ ಸರ್ಕಾರ, ಈ ರಾಜ್ಯದಲ್ಲಿ 5 ವರ್ಷದ ಆಡಳಿತವನ್ನ ನಡೆಸ್ತಕ್ಕಂತ ಸರ್ಕಾರವನ್ನ ಈ ನಾಡಿನ ಜನತೆಯ ಆಶೀರ್ವಾದದಲ್ಲಿ ತರಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ನನ್ನ ಆರೋಗ್ಯವನ್ನು ಲೆಕ್ಕಿಸದೆ ನಾನು ಶ್ರಮ ಪಟ್ಟಿದ್ದೇನೆ. ಆದ್ರೆ ಶ್ರಮದಲ್ಲಿ ನಾನು ಯಶಸ್ವಿ ಆಗ್ಲಿಲ್ಲ. ಹೋದ ಕಡೆ ಎಲ್ಲ ಎಲ್ಲಾ ಕಡೆ ಜನ ಸೇರ್ತಾರೆ. ಇವತ್ತು ನಿಮ್ಗೆ ನೆನಪಿಸ್ಕೊಡ್ತೀನಿ, ನಮ್ಮ ಪಂಚರತ್ನ ರಥಯಾತ್ರೆ, ಬಹುಶಃ ಅದು ಇತಿಹಾಸ, ಅದು ಪಂಚರತ್ನ ರಥಯಾತ್ರೆ. ಆ ಸೇರಿದಂತ ಜನ ಇವತ್ತು ನಾನು ಮರೆತೋಗಿದ್ದೆ ಎಲ್ಲ ಇವತ್ತು ಇಲ್ಲಿ ನಮ್ಮ ದೇವನಹಳ್ಳಿಯ ಮತ್ತು ನಮ್ಮ ಮುಳುಬಾಗಲನ್ನ ನಮ್ಮ ಲೀಡರೆಲ್ಲ ಸೇರಿ ಒಂದು 3-4 ಬೃಹತ್ ಹಾರಗಳನ್ನ ಕ್ರೇನ್ಗಳಲ್ಲಿ ನಿಲ್ಲಿಸ್ಕೊಂಡಿದ್ರು. ಆ ಪಂಚರತ್ನ ಕಾರ್ಯಕ್ರಮದ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ತರತರಾವರಿಯ ಬೃಹತ್ ಹಾರಗಳು, ಬಹುಶಃ ಅದು ದಾಖಲೆಗೆ ಹೋಯ್ತದೆ, ಗಿನ್ನಿಸ್ ರೆಕಾರ್ಡ್ ಆಗಿದೆ. ಆ ರೀತಿಯ ಒಂದು ನಿಮ್ಮಗಳ ಶ್ರಮ ಅವತ್ತು ರಾತ್ರಿ 2-3 ಗಂಟೆನಲ್ಲಿ ಹೆಣ್ಣು ಮಕ್ಕಳಾದಿಯಾಗಿ ಕಾಯ್ತಾ ಇದ್ದಂತ ಒಂದು ಸನ್ನಿವೇಶಗಳಿದ್ರು. ನಮ್ಮ ಪಕ್ಷ ಕೊನೆಗೆ ಆ ಶ್ರಮ ಪಟ್ಟರು ನೀವೆಲ್ಲರೂ 19 ಸ್ಥಾನಕ್ಕೆ ಇಳಿದು. ಇನ್ನು ಮುಗಿದೋಯ್ತು ಜನತಾದಳ. ಜನತಾದಳ ಇನ್ನ ಚೇತರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಪಕ್ಷಕ್ಕೆ ಬನ್ನಿ ಅಂತ ಪಾಪ ಕಾಂಗ್ರೆಸ್ ನಾಯಕರು 136 ಗಳಿಕೆ ಮಾಡೋ ಸೀಟ್ಗಳನ್ನು ಗೆದ್ದರು. ನಮ್ಮ ಶಾಸಕರುಗಳು ಏನೋ ಅವ್ರ ಕ್ಷೇತ್ರದ ಬಗ್ಗೆ ಲೆಟರ್ ಇಟ್ಕೊಂಡು ಹೋದ್ರೆ ಅವ್ರಗಳಿಗೆ, ಓ ನೀವು ಬಂದಿದ್ದೀರಾ ಬನ್ನಿ, ಈಗಾಗಲೇ 12 ಜನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಲಿಕ್ಕೆ ನಮ್ಮ ಜೊತೆ ಬಂದಾಯ್ತು, ನೀವು 13ನೇವರು, ನೀವು ಬಂದ್ರೆ ನಿಮ್ ಕ್ಷೇತ್ರಕ್ಕೆ ಏನು ಬೇಕು ಎಲ್ಲಾ ಕೆಲಸಗಳಿಗೆ ಹಣ ಕೊಡ್ತೀವಿ ಅಂತ ಹೇಳಿ ಯಾವ್ಯಾವ ರೀತಿ ನನ್ನ ಶಾಸಕರುಗಳಿಗೆ ಮಿತ್ರರಿಗೆ ಒಂದು ಒತ್ತಾಯಗಳನ್ನು ಹಾಕಿದ್ದಾರೆ. ಇದೆಲ್ಲ ಇದು ಒಂದು ಇತಿಹಾಸ ಇದು. 136 ಸ್ಥಾನಕ್ಕೆ ಗೆದ್ದ ನಂತರ ಜನತಾದಳವನ್ನ ಸರ್ವನಾಶ ಮಾಡ್ತೀವಿ ಎಂದರು. ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಈಗ